ಕೇವಲ ಯಾರೋ ಬಂದೆ ಮಹರಿಯರು ಯಾರೋ ಪತ್ರಿಕಾ ಸ್ಟ್ಯಾಂಡ್ ಕೊಟ್ಟಿದ್ದಾರೆ 400 ಕೋಟಿ ಬಿಡುಗಡೆ ಬಹುಶಃ 400 ಕೋಟಿ ರೂಪಾಯಿನ ಯಾವ ಅಕೌಂಟಲ್ಲಿ ಯಾಸ್ ಬಿಡುಗಡೆ ಮಾಡಿದ್ರು ನಮಗೆ ಗೊತ್ತಿಲ್ಲ ಆ ಗೊತ್ತಿರತಕ್ಕಂತ ಮಹಾನುಭಾವರು ಹೇಳಬೇಕು 400 ಕೋಟಿ ರೂಪಾಯಿ ಯಾರ್ ಜೇಬಿಗೆ ಹೋಗಿದೆ ಈ ಸಿಟಿ ಸ್ಕ್ಯಾನ್ ಅನ್ನು ಕೇವಲ ಜಿಲ್ಲಾಸ್ಪತ್ರೆಯಲ್ಲಿ ಒಂದನ್ನ ಮಾತ್ರ ಇಟ್ಟಿದ್ದಾರೆ ಒಂದು ಸಿಟಿ ಸ್ಕ್ಯಾನ್ ಇಂದ ಎಷ್ಟು ಜನ ಪೇಷಂಟ್ಸ್ ಗೆ ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಕನಿಷ್ಠ ಪಕ್ಷ ಒಂದು ತಾಲೂಕಿಗೆ ಒಂದು ಆಸ್ಪತ್ರೆಗೆ ಸಿಟಿ ಸ್ಕ್ಯಾನ್ ಅನ್ನು ಕೊಡಬೇಕು ಅಂತ ಒತ್ತಾಯ ಮಾಡುತ್ತೇನೆ ಇನ್ನು ಸಂಸದರು ಕೇವಲ ನಿಮಮಾರ್ತ ಸಭೆಗಳನ್ನು ಮಾಡಿ ವಿಜಿಟ್ ಮಾಡಿ ಹೋಗ್ತಾರೆ ಈ ಕಣ್ಣು ಕಿವಿ ಕಾಣಿಸ ಸರ್ಕಾರ ಜನರ ಮಹರಣ ಹೋಮವನ್ನು ಜೀವಂತವಾಗಿ ಮಾಡುತ್ತಾ ಇದ್ದಾರೆ ಯಡಿಯೂರಪ್ಪನವರ ಎಮ್ಮೆ ದಪ್ಪದ ಚರ್ಮ ಸರ್ಕಾರ ಮಾಧ್ಯಮಗಳ ಬಗ್ಗೆ ಸದಾ ಸುದ್ದಿಯಲ್ಲಿ ಶೋ ತೋರಿಸತಕ್ಕಂತ ವೈದ್ಯಕೀಯ ಸಚಿವರಾದಂತ ಆರೋಗ್ಯ ಸಚಿವರಾದಂತ ಸುಧಾಕರ್ ಅವರು ಇವರ ಒಂದು ಆಡಳಿತ ವೈಫಲ್ಯದಿಂದಾಗಿ ಲಕ್ಷಾಂತರ ಜನ ತಾವು ಮಾಡಿದಂತಕ್ಕಂತ ತಪ್ಪಿಗೆ ತಮ್ಮ ಪ್ರಾಣವನ್ನ ಇವತ್ತು ಬಲಿಯಾಗಿಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಆಹಾಕಾರ ಯಾವುದೇ ಹಾಸ್ಪಿಟಲ್ ಅಲ್ಲಿ ಬೆಡ್ ಇಲ್ಲ ಯಾವುದೇ ಹಾಸ್ಪಿಟಲ್ ಅಲ್ಲಿ ಹೋಗಿ ಐಸಿಯು ಬೆಡ್ ಇಲ್ಲ ಆಕ್ಸಿಜನ್ ಕೊರತೆ ರೆಮಿಡಿಸಿಯರ್ ಔಷಧಿ ಇಲ್ಲ ಕನಿಷ್ಠ ಪಕ್ಷ ಸತ್ರೆ ಅದನ್ನ ಗೌರವಿತವಾಗಿ ದಪನ ಮಾಡಲಿಕ್ಕೆ ಸುಡಂತ ವ್ಯವಸ್ಥೆ ಕೂಡ ಈ ಸರ್ಕಾರ ಮಾಡಿಲ್ಲ ಹಿಂದ ನೀಚ ಸರ್ಕಾರ ಜನರ ಹಿತವನ್ನು ಕಾಪಾಡೋದನ್ನು ಬಿಟ್ಟು ಕೇವಲ ಹಣ ಮಾಡಿ ಲೂಟಿ ಮಾಡೋದನ್ನು ಹೊರಟಿದೆ ಜನರು ಕೊರೋನಾದಿಂದ ಸಾಯ್ತಾ ಇದ್ದರೆ ಆ ಸಾವಿನ ರೂಪದಲ್ಲಿ ಕೂಡ ಹಣ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಕೇವಲ ಪತ್ರಿಕೆಗಳಲ್ಲಿ ಮಾತ್ರ ಹೇಳ್ತಾರೆ ಆಕ್ಸಿಜನ್ ಕೊರತೆ ಇಲ್ಲ ರೆಮ್ಡಿಸಿಯರ್ ಔಷಧಿ ಇದೆ ಬೆಡ್ಗಳ ಕೊರತೆ ಇಲ್ಲ ಅಂತ ಹೇಳಿ ಆದರೂ ವಾಸ್ತವಾಂಶವಾಗಿ ನಾವು ತಿಳ್ಕೊಂಡಿರತಕ್ಕಂತ ಮಾಹಿತಿ ಪ್ರಕಾರವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಕೂಡ ಬೆಡ್ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಯು ವಾರ್ಡ್ನಲ್ಲಿ ಒಬ್ಬ ಐಸಿಯು ಮತ್ತು ಅಟೆಂಡರ್ನ ಮಲಗಿಸಿ ಇಟ್ಟುಕೊಳ್ಳತಕ್ಕಂತ ಏಯ ಕೃತ್ಯ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಅನೇಕ ಆಸ್ಪತ್ರೆಗಳಲ್ಲಿ ಶೌಚಾಲಯ ನಿರ್ವಹಣೆ ಇಲ್ಲ ಆ ರೋಗಿಗಳಿಗೆ ಸರಿಯಾದ ಊಟ ಕೊಡ್ತಾ ಇಲ್ಲ ಸ್ವಚ್ಛತೆ ಇಲ್ಲ ಕನಿಷ್ಠ ಪಕ್ಷ ಅವರನ್ನ ಮಾನವೀಯವಾಗಿ ನಡೆಸಿಕೊಳ್ತಾ ಇಲ್ಲ ಈ ದಿಸೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಕೂಡ ಅನೇಕ ಬಾರಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಈ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಇದರ ಫಲ ಇವತ್ತು ಲಾಕ್ ಡೌನ್ ಹೆಸರಿನಲ್ಲಿ ಇವತ್ತು ಕೋಟ್ಯಾಂತರ ಜನರಿಗೆ ಊಟಕ್ಕಿಲ್ಲದ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡುತ್ತಿದ್ದಾರೆ ಇವತ್ತು ಇವರು ಎಚ್ಚೆತ್ತುಕೊಂಡು ಸರ್ಕಾರ ಮುನ್ನೆಚ್ಚರಿಕೆಯಾಗಿ ಏನಾದರೂ ಕೂಡ ಕೋವಿಡ್ ಆಸ್ಪತ್ರೆಗಳನ್ನು ಬೆಡ್ಗಳನ್ನು ಆಕ್ಸಿಜನ್ ಅನ್ನು ಇದಕ್ಕೆ ಕೋವಿಡ್ ನಿಯಂತ್ರಣಬೇಕಾದ ಔಷಧಿ ರೆಮಿಡಿಸಿಯರ್ ಔಷಧಿಯನ್ನು ದಾಸ್ತಾನು ಮಾಡುತ್ತಿದ್ದರೆ ಇವತ್ತು ಲಕ್ಷಾಂತರ ಜನ ಸಾವಿನಿಂದ ಪಾರಾಗ್ತಾ ಇದ್ದರು ಇವತ್ತೇನಾದರೂ ಕೂಡ ಲಕ್ಷಾಂತರ ಜನ ಆಕ್ಸಿಜನ್ ಇಲ್ಲದೆ ರೆಮಿಡಿಸಿಯರ್ ಇಲ್ಲದೆ ಬೆಡ್ ಇಲ್ಲದೆ ಅವರಿಗೆ ಚಿಕಿತ್ಸೆ ಫಲಿಸದೆ ಸಾಯ್ತಾ ಇದ್ದಾರೆ ಅಂದರೆ ಇದಕ್ಕೆ ನೇರ ಕಾರಣ ಸರ್ಕಾರ ಇಂತ ಈ ಸರ್ಕಾರವನ್ನು ನಾವೆಂದೂ ನೋಡಿರಲಿಲ್ಲ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಲಜ್ಜೆ ಇಲ್ಲ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ ಬಡವರ ಬಗ್ಗೆ ಕಾಳಜಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ನನ್ನೆ ಒಬ್ಬ ಸಚಿವರು ಒಬ್ಬ ಆಹಾರ ಮಂತ್ರಿಗಳು ದಿಮಾಕಾಗಿ ಮಾತಾಡ್ತಾರೆ ಒಬ್ಬ ಬಡ ರೈತ 2 ಕೆಜಿ ಅಕ್ಕಿ ಕೊಡ್ತಾ ಇದ್ದೀರಿ 2 ಕೆಜಿ ಅಕ್ಕಿ ಸಹ ಆಗುತ್ತಾ
ನಾವೇನ್ ಸಹಾಯಕ್ ಆಗುತ್ತ ಅಂತ ಕೇಳಿದ್ರೆ ಹೋಗಿ ಸಾಯಿರಿ ಅನ್ನೋ ದಿಮಾಕಿನ ಮಾತನ್ನು ಮಾತಾಡ್ತಾರೆ. ಈ ಸರ್ಕಾರ ಹೊಟ್ಟೆ ಊಟ ಕೇಳಿದ ಸಾಯಿರಿ ಅಂತ ಹೇಳ್ತಾರೆ, ಇನ್ನು ಔಷಧಿ ಕೇಳಿದ್ರೆ ಕೊಡ್ತಾರ? ಇನ್ನು ಸಂಸದರು ಕೇವಲ ನಿಯಮಮಾಸಿಕ ಸಭೆಗಳನ್ನು ಮಾಡಿ ವಿಸಿಟ್ ಮಾಡಿ ಹೋಗ್ತಾರೆ, ಯಾವುದೇ ಕಾಳಜಿಯನ್ನ ಈ ಒಂದು ಜಿಲ್ಲೆ ಬಗ್ಗೆ ಯಾರು ವಹಿಸ್ತಾ ಇಲ್ಲ. ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಯನ್ನು ನೇಮಿಸಿ ಆ ಉಸ್ತುವಾರಿ ಮಂತ್ರಿಯ ಮುಖಾಂತರ ಜಿಲ್ಲೆಯ ಜಲ್ವಂತ ಸಮಸ್ಯೆಗಳಿಗೆ ಕೊರೋನಾವನ್ನು ತಡೆಗಟ್ಟಲಿಕ್ಕೆ ತಾವು ಮುಂದೆ ಬರಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.